ಪ್ರತಿದಿನ ಬೆಳಗಾದ್ರೆ ಅಮ್ಮಂದ್ರಿಗೆ ಒಂದೇ ಚಿಂತೆ, ಲಂಚ್ ಬಾಕ್ಸ್ಗೆ ಏನು ಪ್ರಿಪೇರ್ ಮಾಡೋದು ಅನ್ನೋದು. ಮನೆ ಆಗಿದ್ರೆ ಇವತ್ತಿನ ದಿನ ಒಂದು ಸೂಪರ್ ಆಗಿರುವಂಥ ಲಂಚ್ ಬಾಕ್ಸ್ ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಕುಕ್ಕರನ್ನು ಬಿಸಿ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಒಂದು 2 ಇಂಚಿನಷ್ಟು ಚಕ್ಕೆ, 4ರಿಂದ 5 ಲವಂಗ, ಶಾಹಿ ಜೀರಾ ಒಂದು 1/2 ಟೀಸ್ಪೂನ್ ಆಗೋಷ್ಟು, 2 ಏಲಕ್ಕಿ, ಸ್ವಲ್ಪ ಮೆಣಸು ಕಾಳು, ಹಾಗೆ ಸೋಂಪನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ಕಾಯ್ದಿರುವಂಥ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನೋಡಿ, ಈರುಳ್ಳಿನ ಉದ್ದುದ್ದಕ್ಕಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಎಣ್ಣೆಯಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ, ಅಥವಾ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ, ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆ ಈರುಳ್ಳಿ ಜೊತೆಗೆ ಇದು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ, ಹಾಗೆ ಹಸಿ ವಾಸನೆ ಏನಿರುತ್ತೆ ಶುಂಠಿ ಬೆಳ್ಳುಳ್ಳಿದು ಅದು ಕೂಡ ಹೋಗಬೇಕು. ಅಲ್ಲಿವರೆಗೂ ನೀವು ಇದನ್ನು ಮೀಡಿಯಂ ಉರಿನ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ, ಕ್ವಿಕ್ ಆಗುತ್ತೆ. ಮಧ್ಯಾಹ್ನ ಲಂಚ್ ಬಾಕ್ಸು ಕೂಡ ಕಳಿಸ್ಬೋದು, ಅಥವಾ ಮಾರ್ನಿಂಗ್ ಟಿಫಿನ್ಗೆ ಎರಡಕ್ಕೂ ಆಗುತ್ತೆ ಒಂದು ಸರಿ ಮಾಡಿಬಿಟ್ರೆ. ಇವಾಗ ನೋಡಿ, ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು 3 ಹಣ್ಣಾಗಿರುವಂಥ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಜೊತೆಗೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೇಗನೆ ಸಾಫ್ಟಾಗಿ ಬೇಯುತ್ತೆ ಈ ಟೊಮೆಟೊ ಏನಿದೆ. ತುಂಬ ಚೆನ್ನಾಗಾಗತ್ತೆ. ಒಂದು ಸರಿ ನೀವು ಇದನ್ನು ನೋಡಾದ್ಮೇಲೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನೋಡಿ, ಒಂದು 4 ಹಸಿಮೆಣಸಿನ್ಕಾಯಿ, ಖಾರ ಇಲ್ದಿರುವಂಥ ಹಸಿಮೆಣಸಿನ್ಕಾಯಿ ಇದು, ಅದಕ್ಕೆ ಒಂದು 3 ಹಾಕ್ಕೊಂಡಿದ್ದೀನಿ. ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇವಾಗ ಕಸೂರಿ ಮೇಥಿ 1 ಟೀಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೇ ನೋಡಿ, ನಾನಿಲ್ಲಿ ಬಿರಿಯಾನಿ ಮಸಾಲ ಏನು ಸಿಗುತ್ತೆ ಮಾರ್ಕೆಟಲ್ಲಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ 1 ಟೀಸ್ಪೂನ್ ಅಷ್ಟು. ನಿಮ್ಮ ಹತ್ರ ಬಿರಿಯಾನಿ ಮಸಾಲ ಇಲ್ಲ ಅಂದರೆ 1 ಟೀಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿದ್ರೂ ಸಾಕಾಗತ್ತೆ. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಅರಶಿನ ಪುಡಿ 1/2 ಟೀಸ್ಪೂನ್ ಆಗುವಷ್ಟು, ಅಚ್ಚಕಾಯದ ಪುಡಿ ಕೂಡ 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ. ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಲಂಚ್ ಬಾಕ್ಸ್ಗೆ ಏನಾದರೂ ಮಾಡ್ತೀರ, ಖಾರವನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಖಾರ ಕಡಿಮೆ ತಿನ್ನೋ ಮಕ್ಕಳಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡ್ಕೋಬೋದು. ಚೆನ್ನಾಗಿ ಎಣ್ಣೆಯಲ್ಲಿ ಮಸಾಲೆನ ಫ್ರೈ ಮಾಡ್ಕೊಂಡಾಯ್ತು. ಇವಾಗ ನೋಡಿ, ಒಂದು ಬಾಕ್ಸ್ ಅಷ್ಟು ಅಂದರೆ ಒಂದು 100 ಗ್ರಾಮ್ ಆಗೋಷ್ಟು ಮಶ್ರೂಮ್ ಇದೆ. ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಇದೇ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಬದಲಿಗೆ ನೀವು ಮಶ್ರೂಮ್ ಬದಲಿಗೆ ನೀವು ಬೇರೆ ಏನು ಬೇಕಿದ್ರು ಹಾಕೋಬೋದು. ಚಿಕನ್ ಹಾಕೋಬೋದು, ಆಮೇಲೆ ಪನ್ನೀರ್ ಹಾಕೋಬೋದು, ಬೇರೆ ಏನು ಬೇಕಿದ್ರು ಹಾಕೋಬೋದು, ಅಥವಾ ತರಕಾರಿ ಕೂಡ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿದಂಥ ಮಶ್ರೂಮ್ ಮೇಲ್ಗಡೆ ಕ್ಲೀನಾಗಿ ತೊಳೆದಂಥ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಏನಿದೆ ನೋಡಿ, ಒಂದು 200 ಗ್ರಾಮ್ ಆಗೋಷ್ಟಿದೆ. ಅಂದರೆ ನಿಮ್ಗೆ ಅಳತೆನಲ್ಲಿ ಹೇಳಬೇಕಂದ್ರೆ ಈಸಿಯಾಗಿ 1 ಕಪ್ ಆಗೋಷ್ಟು ಅಕ್ಕಿಯನ್ನು ನಾನು ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀರನ್ನು ಡ್ರೈನ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದೇ ಮಸಾಲೆ ಜೊತೆಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಅವಾಗ ಉದ್ರುದ್ರ ಆಗಿರುವಂಥ ರೈಸ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಶ್ರೂಮ್ ಬಾತ್ ಅಂತ ಹೇಳ್ಬೋದು, ಮಶ್ರೂಮ್ ಟೊಮೆಟೊ ಬಾತ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ, 1 ಕ್ಯಾರೆಟ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀರು ಸೇರಿಸ್ಕೊಂಡು ಅದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಮತ್ತೆ ಸೇರಿಸ್ಕೋಬೋದು. ನಾನು ಆವಾಗಲೇ ಮಸಾಲೆ ಬೇಯೋಕ್ಕೂ ಕೂಡ ಹಾಕಿದೆ, ಮತ್ತೆ ಕಡಿಮೆ ಅನಿಸು, ಮತ್ತೆ 1 ಟೀಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡೆ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಹೈ ಫ್ಲೇಮ್ ಇಟ್ಕೊಂಡು 1 ವಿಜಲ್ನ ಕೂಗಿಸ್ಕೊಂಡಿದ್ದೀನಿ. ಪೂರ್ತಿ ತಣ್ಣಗಾದ್ಮೇಲೆ, ಅಂದರೆ ಪೂರ್ತಿ ವಿಜಲ್ ಎಲ್ಲ ಹೋದಾದ್ಮೇಲೆ ಕುಕ್ಕರ್ ಮುಚ್ಚಳನ ತೆಗೆದು ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಉದುರುದ್ರ ಆಗಿ ಬಂದಿದೆ, ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಅಂದರೆ ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಮಾಡಿ ನೋಡಿ. ನಾನು ಆಪ್ಷನ್ಸ್ಗಳನ್ನ ಹೇಳಿದ್ದೀನಿ. ಮಶ್ರೂಮ್ ಬದಲಿಗೆ ನೀವು ಪನ್ನೀರ್ ಹಾಕೋಬೋದು, ಅಥವಾ ವೆಜಿಟೇಬಲ್ಸ್ ಹಾಕೋಬೋದು, ಅಥವಾ ಚಿಕನ್ ಕೂಡ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನಿಮಗೆ ಇದು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ಇವಾಗ ಇದನ್ನು ಮಾಡಿರೋದು ಲಂಚ್ ಬಾಕ್ಸ್ಗೆ, ಸೊ ಹಾಗಾಗಿ ಲಂಚ್ ಬಾಕ್ಸ್ಗೆ ಕೂಡ ಪ್ರಿಪೇರ್ ಮಾಡ್ತೀನಿ. ಮನೆಗೆ ತಿನ್ನಕ್ಕೂ ಕೂಡ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಖಂಡಿತವಾಗ್ಲೂ ಎಲ್ಲ ಟೈಮ್ನಲ್ಲೂ ಒಂದೇ ಥರ ಸಪೋರ್ಟ್ ಮಾಡಿ, ವೀಡಿಯೋಸ್ಗಳನ್ನ ನೋಡಿ, ಆದಷ್ಟು ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನೋಡಿ, ನಾನು ಲಂಚ್ ಬಾಕ್ಸು ಕೂಡ ರೆಡಿ ಮಾಡಿದೆ. ಮತ್ತೆ ಸಿಗೋಣ ಮತ್ತೊಂದು ನೆಕ್ಸ್ಟ್ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.